ಎಲ್ಲರಿಗೂ ನಮಸ್ಕಾರ ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲಾ ಸ್ವಾಗತ ಅರಿವನ್ನ ನಾಲ್ಕು ಹಂತಗಳಲ್ಲಿ ಗಳಿಸಬೇಕು ಅಂತ ಹೇಳ್ತಾರೆ ಹಿರಿಯರು ಆಚಾರ್ಯ ಪಾದಮಾದತ್ತೆ ಪಾದಂ ಶಿಷ್ಯಾಹ ಸ್ವಮೇಧಯ ಪಾದಂ ಸಬ್ರಹ್ಮಚಾರಿ ಪಾದಂ ಕಾಲಕ್ರಮೇಣ ಚ ಅರಿವು ಅನ್ನೋದು ಏನಿದೆ ಜ್ಞಾನ ಅನ್ನೋದು ಏನಿದೆ ಶೇಕಡಾ ಇಪ್ಪತ್ತೈದರಷ್ಟು ಜ್ಞಾನವನ್ನ ಆಚಾರ್ಯ ಮುಖೇನ ಗುರುಗಳ ಮೂಲಕ ಕಲಿತೇವೆ ಶೇಕಡ ಇಪ್ಪತ್ತೈದರಷ್ಟು ಜ್ಞಾನವನ್ನ ಗೆಳೆಯರ ಜೊತೆ ಸಹ ಪಂಡಿತರ ಜೊತೆ ಚರ್ಚೆ ಮಾಡುವುದರ ಮೂಲಕ ಕಲಿತೇವೆ ಇಂದ ಮೂರನೇ ಶೇಕಡ ಇಪ್ಪತ್ತೈದರಷ್ಟು ಅರಿವು ಏನಿದೆ ಅದು ಸ್ವಾಧ್ಯಾಯದಿಂದ ಕಲಿತೇವೆ ಕೊನೆಯ ಶೇಕಡ ಇಪ್ಪತ್ತೈದರಷ್ಟು ಅನ್ನೋದು ಏನಿದೆ ಅದನ್ನ ಕಾಲ ಅನ್ನೋದು ಕಲಿಸುತ್ತೆ ಹಾಗಾಗಿ ಒಂದು ಸಲ ಒಂದು ಪುಸ್ತಕವನ್ನ ಓದಿದೆ ಅಂದ ಮಾತ್ರಕ್ಕೆ ಅದೆಲ್ಲವನ್ನ ಅರ್ಥ ಮಾಡಿಕೊಂಡಿದ್ದೇನೆ ಅಂತ ಭಾವಿಸಬಾರ್ದು ನಾವು ಯಾಕಂದ್ರೆ ಕಾಲ ಹೊಸ ಹೊಸ ಅರ್ಥಗಳನ್ನ ಬಿಟ್ಟುಕೊಡ್ತಾ ಹೋಗುತ್ತೆ ಅಹೋರಾತ್ರ ಅವರು ಈ ನಾಲ್ಕನೆಯ ಘಟ್ಟವನ್ನ ಬಂದು ತಲುಪಿದ್ದಾರೆ ಇದುವರೆಗೂ ಏನೆಲ್ಲ ಓದಿದ್ದಾರೆ ಏನೆಲ್ಲ ಬರೆದಿದ್ದಾರೆ ಇವೆಲ್ಲವನ್ನು ತಮ್ಮ ಬದುಕಿನ ಅನುಭವದ ಮೂಸೆಯಲ್ಲಿ ಕಾಸಿದಾಗ ಆ ಬಗ್ಗಡವೆಲ್ಲ ಹೋಗಿ ಕೇವಲ ತಿರುಳು ಮಾತ್ರ ಹೊರಬರುವ ಹಾಗೆ ತಮ್ಮ ಅನಿಸಿಕೆಗಳನ್ನೆಲ್ಲ ಬರೀತಾ ಹೋಗ್ತಾರೆ ಕೇವಲ ಇನ್ನೂರು ಪದಗಳಲ್ಲಿ ಅಂಕಣವೊಂದರಲ್ಲಿ ಇನ್ನೂರು ಪದಗಳಲ್ಲಿ ಬದುಕಿನ ವಿವಿಧ ಮಗ್ಗುಲುಗಳನ್ನು ಪರಿಚಯ ಮಾಡಿಕೊಟ್ಟ ಅಹೋರಾತ್ರ ಅವರು ಅದನ್ನ ಈಗ ಪುಸ್ತಕ ರೂಪದಲ್ಲಿ ನಮಗೆ ನೀಡಿದ್ದಾರೆ ಅದುವೇ ಅಹೋರಾತ್ರ ತಿರುಳು ಅಹೋರಾತ್ರ ತಿರುಳು ಇದು ಎರಡನೇ ಭಾಗ ಮೊದಲನೇ ಭಾಗ ಒಳಗನ್ನಡಿ ಅನ್ನೋ ಹೆಸರಲ್ಲಿ ಈಗಾಗಲೇ ಪ್ರಕಟವಾಗಿದೆ ಈಗ ಎರಡನೇ ಭಾಗ ತಿರುಳು ಎನ್ನುವ ಹೆಸರಲ್ಲಿ ಪ್ರಕಟವಾಗ್ತಾ ಇದೆ ತಿರುಳು ಅಂತಕ್ಕಂಥ ಈ ಶೀರ್ಷಿಕೆ ಬಹಳ ವಿಶೇಷವಾದದ್ದು ತಿರುಳನ್ನು ಪಡೀಬೇಕಾದ್ರೆ ಬಹಳ ಕಷ್ಟಪಡಬೇಕು ನಾವು ಉದಾಹರಣೆಗೆ ತೆಂಗಿನಕಾಯಿ ತೆಂಗಿನಕಾಯಿ ತಿರುಳನ್ನು ನಾವು ತಿನ್ನಬೇಕು ಅಂತ ಇಷ್ಟಪಡೋದಾದ್ರೆ ಮೊದಲು ಅದರ ನಾರನ್ನು ತೆಗಿಬೇಕು ಆ ನಂತರ ಒಡಿಬೇಕು ಒಳಗೆ ಇರತಕ್ಕಂಥ ನೀರನ್ನು ಹೊರ ಚೆಲ್ಲಿ ಆ ನಂತರ ತಿರುಳನ್ನು ನಾವು ನೋಡಬೇಕಾಗುತ್ತೆ ಅದನ್ನು ಆಸ್ವಾದಿಸಬೇಕಾಗುತ್ತೆ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲು ಅರಿಷಡ್ವರ್ಗಗಳು ಏನಿದೆ ಲಾಲಸೆಗಳು ಏನಿದೆ ಅದು ನಾರಿನ ಹಾಗೆ ನಮ್ಮ ಬದುಕನ್ನು ಆವರಿಸಿರುತ್ತೆ ಹಾಗಾಗಿ ಇವುಗಳಿಂದ ಮುಕ್ತಿ ಹೊಂದುವುದು ಅಷ್ಟು ಸುಲಭ ಅಲ್ಲ ನಾರನ್ನು ಕ್ರಮೇಣ ತೆಗಿಬೇಕಾಗುತ್ತೆ ಅದಾದ ಮೇಲೆ ನಮಗೆ ಸಿಗೋದು ವಜ್ರ ಸಮಾನವಾದ ಒಂದು ಕರಟ ಅಷ್ಟು ಸುಲಭವಲ್ಲ ಕರಟ ನಾವು ಹೊಡೆಯೋದು ಅದಕ್ಕೆ ನಿರಂತರ ಅಧ್ಯಯನ ಏಕಾಗ್ರ ಅಧ್ಯಯನ ಮನ ಬೇಕಾಗುತ್ತೆ ಅವೆಲ್ಲವನ್ನು ಮಾಡಿದ ಮೇಲೆ ನಮಗೆ ಆ ಕರಟವನ್ನು ಒಡೆದು ಒಳಗೆ ಹೋಗಬೇಕಾಗುತ್ತೆ ಒಳಗೆ ಹೋದರೆ ತಿರುಳು ಇದೆ ನೀರೂ ಇದೆ ಈ ನೀರು ಅನ್ನೋದು ನಕಾರಾತ್ಮಕ ಭಾವಗಳು ಅರಿವನ್ನ ಗಳಿಸಿದಾಗ ಆ ಅರಿವನ್ನ ಒಳ್ಳೆಯ ಮಾರ್ಗದಲ್ಲೂ ಬಳಸಬಹುದು ಕೆಟ್ಟ ಮಾರ್ಗದಲ್ಲೂ ಬಳಸಬಹುದು ಒಂದು ಚಾಕುವಿನ ಹಾಗೆ ಹಣ್ಣನ್ನೂ ಕತ್ತರಿಸಬಹುದು ಒಬ್ಬರನ್ನ ಕೊಲ್ಲಲೂಬಹುದು ಹಾಗೆ ಈ ಅರಿವು ಅನ್ನೋದು ಏನಿದೆ ಅದನ್ನ ನಕಾರಾತ್ಮಕ ಮಾರ್ಗದಲ್ಲಿ ಬಳಸಬಾರ್ದು ಅದಕ್ಕೆ ಆ ನೀರನ್ನೆಲ್ಲ ಸೋರಿ ಹೋಗೋದಿಕ್ಕೆ ಬಿಡಬೇಕಂತೆ ಈ ಸೋರಿ ಹೋಗೋದಿಕ್ಕೆ ಬಿಟ್ಟ ಮೇಲೆ ಉಳಿಯುತ್ತಲ್ಲ ತಿರುಳು ಅದು ನಿಜವಾದ ಜ್ಞಾನ ಅಂತಹ ಜ್ಞಾನವನ್ನ ನಮಗಾಗಿ ಸಂಗ್ರಹಿಸಿ ಕೊಟ್ಟಿದ್ದಾರೆ ಅಹೋರಾತ್ರ ಅವರು ತಿರುಳು ಅಂತಕ್ಕಂಥ ಈ ಒಂದು ಪುಟ್ಟ ಪುಸ್ತಕದಲ್ಲಿ ಈಗಾಗಲೇ ಹೇಳಿದ ಹಾಗೆ ಒಂದು ಒಂದೂವರೆ ಪುಟದಲ್ಲಿ ಒಂದು ಒಂದೂವರೆ ಪುಟದಲ್ಲಿ ಸುಮಾರು ಇನ್ನೂರು ಪದಗಳ ವ್ಯಾಪ್ತಿಯಲ್ಲಿ ಯಾವುದೋ ಒಂದು ವಿಚಾರವನ್ನು ತಗೊಂಡು ಅದನ್ನು ತಮ್ಮ ಬದುಕಿನ ಹಿನ್ನೆಲೆಯಲ್ಲಿ ವಿಶ್ಲೇಷಣೆ ಮಾಡ್ತಾ ನಮಗೆ ಒಂದು ಹೊಸ ವಿಚಾರವನ್ನು ಕೊಡುವ ರೀತಿ ಆಕರ್ಷಕವಾಗಿದೆ ಸೊಗಸಾದ ಕೃತಿಯನ್ನು ಕೊಟ್ಟಂತ ಅಹೋರಾತ್ರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ